Hi students, welcome to digital learning department of Collegiate education. I am Malikarjun, assistant professor, department of commerce. In today's session, we will learn a topic called as cyber crimes for third semester BBM. In today's session, we will learn the following aspects. Students, cyber crime. ಅಪರಾಧ ಕ್ರೈಮ್ ಅಂದರೆ ಅಪರಾಧ ಸೈಬರ್ ಸೈಬರ್ ಕ್ರೈಮ್ ನಿಂದೇನು ಹೊಸ ವರ್ಡ್ ಇದೆಯಲ್ಲ ಸೈಬರ್ ಪೊಲೀಸ್ ಅಂತ ಇರ್ತಾರೆ ಸೈಬರ್ ಕ್ರೈಮು ಸೈಬರ್ ಇನ್ವೆಸ್ಟಿಗೇಷನ್ನು ಏನಿದು ಹಲೋ ಸರ್ ಹೇಳಿ ಸರ್ ಎಸ್ ಬಿ ಐ ಬ್ಯಾಂಕಿಂದ ಫೋನ್ ಮಾಡ್ತಾಯಿದ್ದೀರಾ ಸರ್ 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 ಓಕೆ ಓಕೆ ಹೌದು ಹೌದು ಸರ್ ಸರ್ ಓ ಟಿ ಪಿ ಕಳಿಸ್ಬೇಕಾ ತ್ರೀ ಫೋರ್ ಟೂ ಫೈವ್ ಸಿಕ್ಸ್ ಜೀರೋ ಓಕೆ ಸಾರ್ ಸರ್ ಓಕೆ ಓಕೆ ಸರ್ ಹಲೋ 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 ಅರೆ ಇದೇನು ಮೊಬೈಲ್ನಲ್ಲಿ ಐವತ್ತು ಸಾವಿರ ರೂಪಾಯಿ ಅಂತ ಮೆಸೇಜ್ ಬರ್ತಾ ಇದೆ ಇಂಥ ಘಟನೆಗಳು ಕೇಳಿರ್ಬೋದಲ್ಲ ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಇಂಥ ಘಟನೆಗಳು ಇತ್ತೀಚೆಗೆ ಜಾಸ್ತಿನೇ ಆಗ್ತಾ ಇದ್ದಾವೆ ಯಾರೋ ಫೋನ್ ಮಾಡ್ತಾರೆ ಓ ಟಿ ಪಿ ಕೊಡ್ರಿ ಅಂತ ಹೇಳ್ತಾರೆ ಯಾರೋ ಮೆಸೇಜ್ ಕಳಿಸ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದರೆ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಜಾಬ್ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ ಇಂತಿಷ್ಟು ಐವತ್ತು ಸಾವಿರ ಏನೋ ಅಮೌಂಟ್ ಕೊಡ್ತಾ ಇದ್ದಾರೆ ಈ ಥರ ಮೆಸೇಜ್ಗಳು ಬರ್ತಾನೇ ಇರ್ತವೆ ಸೊ ಇವೆಲ್ಲವೂ ಈ ರೀತಿ ಕಂಪ್ಯೂಟರು ನೆಟ್ವರ್ಕ್ಗಳನ್ನು ಬಳಸ್ಕೊಂಡು ಮಾಡುವಂತಹ ಅಪರಾಧಗಳೇ ಸೈಬರ್ ಕ್ರೈಮ್ಸ್ ಹಲವಾರು ರೀತಿಯ ಕ್ರೈಮ್ಸ್ಗಳಿದ್ದಾವೆ ಇವತ್ತು ಅವುಗಳೆಲ್ಲದರ ಬಗ್ಗೆ ಡಿಟೇಲ್ ಆಗಿ ತಗೊಳ್ಳೋಣ ಸೊ ಎಲ್ಲ ಕ್ರೈಮ್ಗಳ ಉದ್ದೇಶ ಏನಿರುತ್ತೆ ಸಾಮಾನ್ಯವಾಗಿ ಫೈನಾನ್ಸಿಯಲಿ ಹಾನಿ ಮಾಡೋದಿರುತ್ತೆ ಅಥವಾ ನಮ್ಮ ಇಡೀ ಕಂಪ್ಯೂಟರ್ ಸಿಸ್ಟಮ್ ವ್ಯವಸ್ಥೆ ಹಾಳು ಮಾಡೋದಿರುತ್ತೆ ಯಾರಿಗೂ ಅವಮಾನ ಮಾಡೋದಿರುತ್ತೆ ಅಥವಾ ಅಶ್ಲೀಲವಾದಂತಹ ಚಿತ್ರಗಳು ಅಶ್ಲೀಲವಾದಂತಹ ಒಂದು ಮೂವೀಸ್ಗಳು ಮಾಡೋದ್ರ ಮೂಲಕ ಅವುಗಳಿಂದ ದುಡ್ಡು ಗಳಿಸುವಂಥದ್ದು ಅಥವಾ ಯಾರಿಗೂ ಅವಮಾನ ಮಾಡೋಂಥ ಉದ್ದೇಶಗಳೆಲ್ಲ ಇರ್ತವೆ okay so let's see one by one before that we will see the meaning of cyber crime cyber crime what is cyber crime cyber crime is unlawful act it is an unlawful act where the computer is either tool or a target or both cyber crime anothado idondu aparadha enta aparadha kanunina drushtiyalli aparadha illi ಕಂಪ್ಯೂಟರನ್ನು ಒಂದು ಸಾಧನವಾಗಾರ ಬಳಸ್ಬೋದು ಅಥವಾ ಕಂಪ್ಯೂಟರನ್ನೇ ಟಾರ್ಗೆಟ್ ಆಗಾರ ಬಳಸ್ಬೋದು ವಿ ಯೂಸ್ ಕಂಪ್ಯೂಟರ್ ಐದರ್ ಆ್ಯಸ್ ಎ ಟೂಲ್ ಆರ್ ಕಂಪ್ಯೂಟರ್ ಇಟ್ಸ್ ಸೆಲ್ಫ್ ಆ್ಯಸ್ ಎ ಟಾರ್ಗೆಟ್ ಅಥವಾ ಎರಡೂ ಕೂಡ ಮಾಡ್ಬೋದು ಕಂಪ್ಯೂಟರನ್ನೇ ಬಳಸ್ಕೊಂಡು ಕಂಪ್ಯೂಟರ್ಗೆ ಟಾರ್ಗೆಟ್ ಮಾಡ್ಬೋದು ಸೊ ದಿಸ್ ಆ್ಯಕ್ಟ್ ಇಸ್ ಕೋಲ್ಡ್ ಎಸ್ ಸೈಬರ್ ಕ್ರೈಮ್ ಸೈಬರ್ ಕ್ರೈಮ್ ಇನ್ವಾಲ್ವ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ದಟ್ ಆರ್ ಟ್ರೆಡಿಷ್ನಲ್ ಇನ್ ನೇಚರ್ ಸಚ್ ಆಸ್ ಥೆಫ್ಟ್ ಫೋರ್ಜರಿ ಎಟ್ಸೆಟ್ರಾ ಏನಾಗಿರುತ್ತೆ ಕ ಸೈಬರ್ ಕ್ರೈಮಲ್ಲಿ ಮೊದಲೆಲ್ಲ ಮನೆಗೆ ಬಂದುಬಿಟ್ಟು ಕಳ್ಳತನ ಮಾಡೋರು ಇವಾಗ ಕಂಪ್ಯೂಟರಲ್ಲೇ ಹ್ಯಾಕ್ ಮಾಡೋದ್ರ ಮೂಲಕ ಕಂಪ್ಯೂಟರ್ಗೆ ವೈರಸ್ ಬಿಡೋದ್ರ ಮೂಲಕ ಅಥವಾ ಫೋನ್ ಮೂಲಕ ಈ ರೀತಿ ಕಳ್ಳತನ ಮಾಡ್ತಾರೆ ಸೊ ಮಾಡರ್ನ್ ಕಳತನ ಆಲ್ ಫೋರ್ ಜರಿ ಮಾಡೋಂಥದ್ದು ನಕ್ಲಿ ಮಾಡೋಂಥದ್ದು ಹಿಂದೆ ಯಾವ ಕಳತನಗಳಾಗ್ತಾ ನಮ್ಮ ಅಕಾರ್ಡಿಂಗ್ ಟು ಇಂಡಿಯನ್ ಪೆನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಅಂತ ಇದೆಯಲ್ಲ ಅಕಾರ್ಡಿಂಗ್ ಟು ಇಂಡಿಯನ್ ಪ್ಯಾನೆಲ್ ಯಾವ ಯಾವ್ಯಾವ ಕ್ರೈಮ್ಸ್ಗಳು ಇರ್ತಿದ್ವು ಅಂಥ ಕ್ರೈಮ್ಸ್ಗಳನ್ನು ಸೊಫಿಸ್ಟಿಕೇಟೆಡ್ ಆಗಿ ಕಂಪ್ಯೂಟರ್ಗಳು ಬಳಸಿ ಮಾಡಿದರೆ ದಟ್ ವಿಲ್ ದಟ್ ವಿಲ್ ಬಿ ಕಾಲ್ಡ್ ಆಸ್ ಸೈಬರ್ ಕ್ರೈಮ್ ಓಕೆ ಸೊ ಇನ್ ದ ಕಮಿಂಗ್ ಸ್ಲೈಡ್ಸ್ ವಿ ವಿಲ್ ಸಿ ವೇರಿಯಸ್ ಟೈಪ್ ಆಫ್ ಸೈಬರ್ ಕ್ರೈಮ್ಸ್ ನಾನು ಇಲ್ಲಿ ಲಿಸ್ಟ್ ಮಾಡಿರುವಂಥವು ಅಷ್ಟೇ ಅಲ್ಲ ಅದರ ಬಿಟ್ಟು ಸುಮಾರು ಸೈಬರ್ ಕ್ರೈಮ್ಸ್ಗಳಿದ್ದಾವೆ ವಿ ವಿಲ್ ಸಿ ಸಮ್ ಇಂಪಾರ್ಟೆಂಟ್ ಸೈಬರ್ ಕ್ರೈಮ್ಸ್ ಒನ್ ಇಸ್ ಅನ್ಅಥರೈಸ್ಡ್ ಆಕ್ಸಸ್ ಆಕ್ಸಸ್ ಮೀನ್ಸ್ ಒಂದು ಸಿಸ್ಟಮ್ಗೆ ನಾವು ಪ್ರವೇಶ ಪಡೆಯುವಂಥದ್ದು ಓಕೆ ಮನೆಗೆ ಅನುಮತಿ ತೊಗೊಳ್ಳದ ಒಳಗಡೆ ಬಂದರೆ ಅದು ಅನ್ಅಥರೈಸ್ಡ್ ಆಗುತ್ತೆ ಕಂಪ್ಯೂಟರ್ಗೂ ಕೂಡ ಅನ್ಅಥರೈಸ್ಡ್ ಆಗಿ ವಿಥೌಟ್ ದ ಪರ್ಮಿಷನ್ ಆಫ್ ದಿ ಓನರ್ ಆ ವಿಥೌಟ್ ದಿ ಪರ್ಮಿಷನ್ ಆಫ್ ದಿ ಇನ್ಚಾರ್ಜ್ ಪರ್ಸನ್ ಒಬ್ಬ ಇನ್ಚಾರ್ಜ್ ಪರ್ಸನ್ಗೆ ವಿಥೌಟ್ ಅವರ ಪರ್ಮಿಷನ್ ತೊಗೊಳಾರದೆ ನಾವೇನಾರ ಏನಾರ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿದರೆ ಇಟ್ ವಿಲ್ ಬಿ ಕಾಲ್ಡ್ ಆಸ್ ಅನ್ಅಥರೈಡ್ ಆಕ್ಸೆಸ್ ಬಿಕಾಸ್ ಆಫೀಸಸ್ಗಳಲ್ಲಿ ಸುಮಾರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳಿರ್ತವೆ ಅಲ್ಲಿರುವಂತಹ ಇನ್ಚಾರ್ಜ್ ವ್ಯಕ್ತಿಗೆ ಮಾತ್ರ ಅದರ ಜವಾಬ್ದಾರಿ ಇರುತ್ತೆ ಯಾವುದೋ ಒಂದು ಕಾರಣಕ್ಕಾಗಿ ವಿಥೌಟ್ ಹೀಝ್ ಆರ್ ಹರ್ ಪರ್ಮಿಷನ್ ಇಫ್ ಯು ಎಂಟರ್ ಇನ್ ಟು ದೆಟ್ ಸಿಸ್ಟಮ್ ನಾವು ಮಾಹಿತಿಯನ್ನು ಪೆನ್ ಡ್ರೈವಲ್ಲಿ ಕಾಪಿನೇ ಮಾಡ್ಕೋಬೇಕಂತಲ್ಲ ಕೆಲವೊಂದು ಮಾಹಿತಿಗಳು ಅವ್ರಿಗೆ ಮಾತ್ರ ಗೊತ್ತಿರೋವು ನಮಗೆ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹೀಗಾಗಿ ಅನ್ಅಥರೈಸ್ಡ್ ಅಕ್ಸಸ್ ಟು ಎನಿ ಒನ್ಸ್ ಕಂಪ್ಯೂಟರ್ ದಟ್ ಈಸ್ ಟರ್ಮ್ಡ್ ಆ್ಯಸ್ ಎ ಸೈಬರ್ ಕ್ರೈಮ್ ಸೆಕೆಂಡ್ ಹ್ಯಾಕಿಂಗ್ ಹ್ಯಾಕ್ ಕಳತನ ಮಾಡೋಂಥದ್ದು ಸಾಮಾನ್ಯವಾಗಿ ನೋಡ್ತಾ ಇರ್ಬೋದು ಪಾಕಿಸ್ತಾನದ ಐ ಎಸ್ ಐ ಏಜೆಂಟ್ಗಳು ಭಾರತದ ಯಾವುದೋ ಒಂದು ಸರ್ಕಾರದ ಒಂದು ವೆಬ್ಸೈಟನ್ನು ಹ್ಯಾಕ್ ಮಾಡಿದರು ಇವರ ಟ್ವಿಟರ್ ಹ್ಯಾಂಡಲನ್ನು ಹ್ಯಾಕ್ ಮಾಡಿದರು ನಾವೆಲ್ಲ ಪೇಪರಲ್ಲಿ ಓದ್ತಾ ಇರ್ತೀವಿ ನ್ಯೂಸಲ್ಲೆಲ್ಲ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರುತ್ತೆ ಕೆಲವೊಂದು ಸಲ ಗೌರ್ಮೆಂಟ್ ವೆಬ್ಸೈಟ್ಸ್ಗಳು ಬ್ಲಾಕ್ ಮಾಡಿಬಿಡ್ತಾರಪ್ಪ ಹ್ಞೂ ವರ್ಕೆ ಆಗಂಗಿಲ್ಲ ಸೊ ಹ್ಯಾಕ್ ಮೀನ್ಸ್ ಬ್ರೇಕಿಂಗ್ ಎ ಕಂಪ್ಯೂಟರ್ ಹ್ಯಾಕ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕರೆದಂಥದ್ದು ಹ್ಯಾಕ್ ಮಾಡೋದ್ರ ಮೂಲಕ ಎಲ್ಲೋ ಕೂತ್ಕೊಂಡು ಆಪ್ರೇಟ್ ಮಾಡೋಂಥ ಕೆಲಸ ಮಾಡ್ತಾರೆ ಸೊ ಅದಕ್ಕೊಂದು ಎಕ್ಸಾಂಪಲ್ ಅಂತಂದರೆ ನಮ್ಮ ಸಿಸ್ಟಮ್ಗೆ ಕಂಪ್ಯೂಟರ್ಗಳಿಗೆ ಹ್ಯಾಕ್ ಮಾಡೋದ್ರ ಮೂಲಕ ನಮ್ಮ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಡೀಟೇಲ್ಸ್ಗಳನ್ನು ಕದಿಯುವಂಥ ಕೆಲಸ ಮಾಡೋದು ದಿಸ್ ಇಸ್ ಅ ಟೈಪ್ ಆಫ್ ಹ್ಯಾಕಿಂಗ್ ಟ್ರೋಜನ್ ಅಟ್ಯಾಕ್ ಟ್ರೋಜನ್ ಅಟ್ಯಾಕ್ ಪ್ರೋಗ್ರಾಮ್ ದಟ್ ಎಟ್ಸ್ ಲೈಕ್ ಯೂಸ್ಫುಲ್ ಬಟ್ ಹಾರ್ಮ್ ದ ಸರ್ವರ್ ಕೆಲವೊಂದು ಪ್ರೋಗ್ರಾಮ್ಗಳು ನಾವು ಈ ಇಂಟರ್ನೆಟ್ ಕನೆಕ್ಟ್ ಮಾಡಿದ ತಕ್ಷಣವೇ ನಿಮ್ಮ ವಿಂಡೋಸ್ ಅಪ್ಡೇಟ್ ಮಾಡಿ ನಿಮ್ಮ ಆ್ಯಂಟಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ ಅಥವಾ ನಿಮಗೆ ಇಮೇಲ್ಗಳು ಸ್ಪ್ಯಾಮಲ್ ಬರ್ತಾವಲ್ಲ ಇ ಎಮೇಲ್ಗಳು ಇಂತಿಂಥ ಇ ಎಮೇಲ್ಗಳ ಮೇಲೆ ಕ್ಲಿಕ್ ಮಾಡಿ ಅಂತ ಕೆಲವೊಂದು ಲಿಂಕ್ಸ್ಗಳು ಬರ್ತಾ ಇರ್ತವೆ ಅಥವಾ ಕೆಲವೊಂದು ಪ್ರೋಗ್ರಾಮ್ಗಳಿಗೆ ನಾವೇ ಕ್ಲಿಕ್ ಮಾಡ್ತೀವಿ ಪ್ರೋಗ್ರಾಮ್ ನೋಡಿದ ತಕ್ಷಣ ಚೆನ್ನಾಗೇ ಇರುತ್ತೆ ನಮ್ಮ ಕಂಪ್ಯೂಟರ್ಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿರ್ತೀವಿ ಬಟ್ ನಮ್ಮ ಇಡೀ ಕಂಪ್ಯೂಟರ್ ಸಿಸ್ಟಮ್ಗೆ ನಮ್ಮ ಸರ್ವರ್ಗೆ ಹಾರ್ ಮಾಡುವಂತಹ ಒಂದು ಪ್ರೋಗ್ರಾಮ್ಗಳನ್ನು ನಾವು ಟ್ರೋಜನ್ ಅಟ್ಯಾಕ್ ಅಂತ ಕರಿತೀವಿ ಈ ಟ್ರೋಜನ್ ಅಟ್ಯಾಕ್ಗಳು ಕೂಡ ಸಾಮಾನ್ಯವಾಗಿ ಕೆಲವೊಬ್ರು ಕ್ರಿಯೇಟ್ ಮಾಡಿಬಿಟ್ಟು ಟ್ರೋಜನ್ ಬಿಟ್ಬಿಟ್ಟು ಮಾಸಾಗಿ ಸಾವಿರಾರು ಕಂಪ್ಯೂಟರ್ಗಳು ಎಟ್ ಎ ಟೈಮ್ ಕೂಡ ಟ್ರೋಜನ್ ಅಟ್ಯಾಕ್ ಮಾಡಿಸುವಂಥ ಸಾಧ್ಯತೆ ಇರುತ್ತೆ ಈ ಮೇಲ್ಗಳು ಸ್ಯಾ ಸ್ಪ್ಯಾಮ್ ಮಾಡಿಸ್ಬಿಟ್ಟು ಆ ಥರ ಮಾಡ್ತಾರೆ ದೆನ್ ವೈರಸ್ ಅ ಪ್ರೋಗ್ರಾಮ್ ಅ ಪ್ರೋಗ್ರಾಮ್ ದಟ್ ಇನ್ಫೆಕ್ಟ್ ಅದರ್ ಪ್ರೋಗ್ರಾಮ್ಸ್ ಆ್ಯಂಡ್ ಮೇಕ್ ಕಾಪೀಸ್ ಆಫ್ ಇಟ್ ಸೆಲ್ಫ್ ವೈರಸ್ ಅಂತಂದರೆ ಗೊತ್ತಲ್ಲ ವೈರಸ್ ನಾವು ನೋಡ್ತಾ ಇದ್ದೀವಲ್ಲ ಕೊರೋನಾ ವೈರಸ್ ಸೊ ಕೊರೋನಾ ಈ ವೈರಸ್ಗಳ ಗುಣನೇ ಹೆಂಗಂದರೆ ಎಲ್ಲೋ ಒಂದು ಹೊಸ ಒಂದು ಹೋಗಿ ಎಂಟ್ರಿ ಆಗಿಬಿಟ್ಟು ಇನ್ಫೆಕ್ಷನ್ ಮಾಡ್ತವೆ ಇನ್ಫೆಕ್ಷನ್ ಮಾಡೋದ್ರ ಜೊತೆಗೆ ತನ್ನ ಕಾಪಿಯನ್ನು ಡಬಲ್ಲು ನಾಲ್ಕು ಎಂಟು ಪಟ್ಟು ಜಾಸ್ತಿ ಮಾಡ್ತಾ ಹೋಗ್ತವೆ ಅದೇ ರೀತಿಯಾಗಿ ನಮ್ಮ ಕಂಪ್ಯೂಟ್ರಲ್ಲಿರುವಂಥ ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳಿರ್ತಾವಲ್ಲ ಅವನ್ನೆಲ್ಲ ನಾಶಪಡಿಸ್ಬಿಟ್ಟು ಈ ವೈರಸ್ಸೇ ತನ್ನನ್ನು ತಾನು ಕಾಪಿ ಮಾಡ್ತಾ ಹೋಗುತ್ತೆ ಓಕೆ ಸೊ ಅದಕ್ಕಾಗಿ ನಾವು ವೈರಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಕಂಪ್ಯೂಟರ್ಗಳಲ್ಲಿ ಇವೆಲ್ಲ ಹಾಕ್ತೀವಲ್ಲ ಕ್ಯಾಸ್ಪರ್ ಕ್ಯಾಸ್ಪರ್ ಕಿ ವೈರಸ್ಗಳನ್ನು ನಾವು ಬೆಳೆಸ್ತೀವಿ ಅಥವಾ ಫ್ರೀ ಆ್ಯಂಟಿ ವೈರಸ್ಗಳು ಮೊಬೈಲ್ ಇರ್ಬೋದು ಅಥವಾ ಕಂಪ್ಯೂಟರ್ ಇರ್ಬೋದು ವಿಶೇಷವಾಗಿ ನಾವು ಸಾಧ್ಯ ಆದಷ್ಟು ಅನ್ಅಥರೈಸ್ಡ್ ಅಕ್ಸಸ್ ಮಾಡಬಾರ್ದು ಅಂತ ಹೇಳ್ತೀವಿ ಅದಕ್ಕೆ ಯಾವುದೇ ಯಾರು ಯಾರ್ಯಾರೋ ಕಳಿಸಿರುವಂಥ ವೆಬ್ಸೈಟ್ಗಳು ಯಾವ್ಯಾವ ವೆಬ್ಸೈಟ್ಗಳು ಗೊತ್ತಿರಲಾರ ವೆಬ್ಸೈಟ್ಸ್ಗಳೆಲ್ಲ ಅನ್ ಅಂಥವುಗಳಿಗೆ ನಾವು ಅಕ್ಸೆಸ್ ಮಾಡೋದರಿಂದ ನಮ್ಮ ಡೇಟಾಗಳನ್ನು ನಾವು ರಿಸ್ಕ್ಗೆ ಇದ್ದೀವಿ ಅನ್ನೋಂಥ ಭಯ ಇರುತ್ತೆ ಆಗಂತೂ ಎಲ್ಲಿ ಯೂಸ್ ಮಾಡದಿದ್ದರೆ ಯಾವುದೇ ಕಾರಣಕ್ಕಾಗಿ ಬೇರೆ ಬೇರೆ ವೆಬ್ಸೈಟ್ಸ್ಗಳೆಲ್ಲ ನಾವು ಓಪನ್ ಮಾಡೋಂಗೇ ಇಲ್ಲ ಕೇವಲ ಗೌರ್ಮೆಂಟ್ ವೆಬ್ಸೈಟ್ಸು ತುಂಬ ಯೂಸ್ಫುಲ್ ಆಗಿರೋಂಥ ವೆಬ್ಸೈಟ್ಸ್ಗಳು ಅಥವಾ ಸೆಕ್ಯೂರಿಟಿ ಇರುವಂಥ ವೆಬ್ಸೈಟ್ಸ್ಗಳು ಮಾತ್ರ ಮಾಡಬೇಕು ಇಲ್ಲಾಂದರೆ ವೈರಸ್ ಅಟ್ಯಾಕ್ ಆಗಿಬಿಟ್ಟು ವೈರಸ್ ಅಟ್ಯಾಕು ಇಡೀ ನಮ್ಮ ಸಿಸ್ಟಮನ್ನೇ ಹಾಳು ಮಾಡೋ ಚಾನ್ಸ್ ಇರುತ್ತೆ ಜೊತೆಗೆ ಇಡೀ ನಮ್ಮ ಕಂಪ್ಯೂಟ್ರನ್ನ ಸ್ಲೋ ಮಾಡೋಂಥ ಚಾನ್ಸಸ್ಸು ಇರುತ್ತೆ ದೆನ್ ಡಿನಾಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಅಂತ ಇದು ಒ ಎಸ್ ಅಂತ ಇದು ಇಂಟ್ರೆಸ್ಟಿಂಗ್ ಏನಂದರೆ ಫ್ಲಡ್ಡಿಂಗ್ ಕಂಪ್ಯೂಟರ್ ವಿತ್ ಮೋರ್ ರಿಕ್ವೆಸ್ಟ್ ದ್ಯಾನ್ ಇಟ್ ಕ್ಯಾನ್ ಹ್ಯಾಂಡಲ್ ಇದೇನು ಒಂದು ಕಂಪ್ಯೂಟರ್ಗೆ ಸಿಕ್ಕಾಪಟ್ಟ ರಿಕ್ವೆಸ್ಟು ಈಗ ಪ್ರತಿಯೊಂದು ಸರ್ವರ್ಗೂ ಕೂಡ ಅದರದೇ ಆದಂಥ ಒಂದು ಕೆಪಾಸಿಟಿ ಇದೆ ಅದಕ್ಕಿಂತ ಜಾಸ್ತಿ ಜನ ಮಾಡ್ತಾ ಇದ್ದರೆ ಕಂಪ್ಯೂಟರ್ ವರ್ಕ್ ಮಾಡೋಲ್ಲ ಸ್ಲೋ ಡೌನ್ ಆಗಿಬಿಡುತ್ತೆ ನೀವು ಇದನ್ನು ಯಾವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೀರ ಅಂತಂದರೆ ನಿಮ್ಮ ರಿಸಲ್ಟ್ ಬಂದಿರುತ್ತೆ ರಿಸಲ್ಟ್ ಬಂದಾಗ ನಿಮ್ಮ ಯೂನಿವರ್ಸಿಟಿಯ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇರ್ತೀರಿ ಓಪನ್ ಆಗೋದಿಲ್ಲ ಬಿಕಾಸ್ ಆ ಏನಾಗಿದೆ ಮೋರ್ ದ್ಯಾನ್ ದ ರಿಕ್ವೆಸ್ಟ್ ಇಟ್ ಕ್ಯಾನ್ ಹ್ಯಾಂಡಲ್ ಅದು ತಾನು ಹ್ಯಾಂಡಲ್ ಮಾಡೋದ್ಕಿಂತ ಜಾಸ್ತಿಯೇ ಜನ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆಕ್ಸಸ್ಗೆ ಅದೇ ರೀತಿಯಾಗಿ ಅಪ್ಲಿಕೇಶನ್ಸ್ ಹಾಕುವಾಗ ಲಾಸ್ಟ್ ಟು ಟು ತ್ರೀ ಡೇಸು ಸರ್ವರ್ ಓಪನೇ ಆಗೋದಿಲ್ಲ ಸರ್ವರ್ ಬಿಝಿ ಸಾರ್ ಸರ್ವರ್ ಬ್ಯಾಂಕಲ್ಲೂ ಹೇಳ್ತಾರೆ ನೋಡ್ರಿ ಸರ್ವರ್ ಬಿಜಿ ಸಾರ್ ಸರ್ವರ್ ಸೊ ಇದು ಆರ್ಟಿಫಿಷಿಯಲ್ ಅಲ್ಲ ಒಂದು ಇನ್ ಕೇಸ್ ಒಂದು ವೇಳೆ ಆಗಿ ಯಾರೋ ಮಾಡ್ತಾ ಇದ್ರೆ ಸೊ ದಟ್ ಟೈಪ್ ಆಫ್ ಅಟ್ಯಾಕ್ ಈಸ್ ಕಾಲ್ಡ್ ಎಸ್ ಡಿಒಸ್ ಅಟ್ಯಾಕ್ ಅಥವಾ ಡಿನಾಯಲ್ ಆಫ್ ಸರ್ವಿಸ್ ಅಟ್ಯಾಕ್ ಇದ್ರ ಮೂಲಕ ಏನು ಮಾಡ್ತಾರೆ ಕೆಲವೊಬ್ಬರಿಗೆ ಆ ಒಂದು ಸಿಸ್ಟಮ್ಗೆ ಅಕ್ಸಸ್ ಆಗಲಾರ್ದಂಗೆ ನೋಡ್ಕೊಳ್ತಾರೆ ಅಥವಾ ಅನಾವಶ್ಯಕವಾಗಿ ಸರ್ವಿಸನ್ನು ಹಾಳು ಮಾಡೋಂಥದ್ದು ಆ ಸರ್ವೀಸನ್ನು ಡಿಸ್ಟ್ರಪ್ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಸೊ ಇದ್ರ ಮೂಲಕ ಈ ಡಿ ಎಸ್ ಅಟ್ಯಾಕ್ ಮೂಲಕ ಯಾರಿಗೂ ಈಗ ಇಂಪಾರ್ಟೆಂಟ್ ಆಗಿ ಅಪ್ಲಿಕೇಶನ್ ಸಾಕಾಗಿದೆ ಈಗ ಸಾಮಾನ್ಯವಾಗಿ ನಮಗೇನು ರೂಢಿ ಅಂದರೆ ಲಾಸ್ಟ್ ಡೇನೇ ಅಪ್ಲಿಕೇಶನ್ ಲಾಸ್ಟ್ ಒನ್ ಡೇ ಲಾಸ್ಟ್ ಟೂ ಡೇ ಅಪ್ಲಿಕೇಶನ್ ಸಾಕ್ತಾ ಇರ್ತೀವಿ ಅಂಥ ಟೈಮಲ್ಲಿ ಅದೆಷ್ಟು ಜನರಿಗೆ ಅಪ್ಲಿಕೇಶನ್ ಹಾಕ್ಲಾರ್ದಂಗೆ ಇರೋಂಗೆ ಕೂಡ ಮಾಡ್ಬೋದು ಬೈ ದಿಸ್ ಡಿ ಒ ಎಸ್ ಅಟ್ಯಾಕ್ ಎಲ್ಲ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕ್ಲಾರ್ದೇ ಸಿಸ್ಟಮಿಂದ ಆಚೆ ಉಳಿಯೋಂಥ ಚಾನ್ಸಸ್ ಇರುತ್ತೆ ಈ ಡಿವೈಸ್ ಇಂದ ಕೂಡ ಸೊ ಅದಕ್ಕೆ ಡಿವೈಸ್ ಕೂಡ ಒಂದು ಸೈಬರ್ ಕ್ರೈಮ್ ಅಂತಲೇ ಕರಿತೀವಿ ನೆಕ್ಸ್ಟ್ ಪೋರ್ನೋಗ್ರಾಫಿ ಸೊ ಪೋರ್ನೋಗ್ರಾಫಿ ರೆಫರ್ಸ್ ಟು ಶೂಯಿಂಗ್ ಸೆಕ್ಸುವಲ್ ಆಕ್ಟ್ಸ್ ಇನ್ ಆರ್ಡರ್ ಟು ಕಾಸ್ ಸೆಕ್ಸುವಲ್ ಎಕ್ಸೈಟ್ಮೆಂಟ್ ಥ್ರೂ ಬುಕ್ಸ್ ಫಿಲ್ಮ್ಸ್ ಅಶ್ಲೀಲ ಚಿತ್ರತೆ ಹೌದಾ ಅಶ್ಲೀಲ ಚಿತ್ರಗಳು ಅಶ್ಲೀಲ ಸಿನಿಮಾಗಳು ಅಥವಾ ಪುಸ್ತಕಗಳು ತೋರಿಸೋದ್ರ ಮೂಲಕ ಇದನ್ನು ಇದನ್ನೇ ವೆಬ್ಸೈಟ್ಗಳಲ್ಲಿ ತೋರಿಸುವಂಥದ್ದು ಅಶ್ಲೀಲ ಚಿತ್ರಗಳಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳಿರೋ ಅಥವಾ ಕಂಪ್ಯೂಟರ್ ಬಳಸೋದ್ರ ಮೂಲಕ ಮೆಟೀರಿಯಲನ್ನು ಪ್ರೊಡ್ಯೂಸ್ ಮಾಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂಥ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡೋದಿರ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೊಳ್ಳೋಂಥ ಇರ್ಬೋದು ಶೇರ್ ಮಾಡೋಂಥದ್ದು ಇರ್ಬೋದು ಅಥವಾ ಪೇಮೆಂಟ್ ಮೂಲಕ ಯಾರಿಗಾದರೂ ಚಾರ್ಜ್ ಮಾಡೋಂಥದ್ದಿರ್ಬೋದು ಇವು ಎಲ್ಲವೂ ಕೂಡ ವಿಡಿಯೋಗಳು ಫೋಟೋಗಳು ಟ್ರಾನ್ಸ್ಮಿಟ್ ಮಾಡೋಂಥದ್ದು ಇವೆಲ್ಲವೂ ಕೂಡ ಏನು ಅನ್ಸ್ಕೊಳ್ತವೆ ಸೈಬರ್ ಕ್ರೈಮ್ ಅನ್ಸ್ಕೊಳ್ತವೆ ನೆಕ್ಸ್ಟ್ ಫೋರ್ ಜರಿ ಹ್ಞೂ ಕೊಟ್ಟ ಹ್ಞೂ ಕೇಳಿರ್ಬೇಕಲ್ಲ ಕರೀಮ್ ತೆಲುಗಿ ಅಂತ ಹ್ಞೂ ಅವ್ನೇನು ಮಾಡಿದ್ದ ಖೋಟಾ ನೋಟುಗಳು ಹ್ಞೂ ಕೋಟಾ ನೋಟುಗಳು ಮಾಡಿದ್ದ ಅದೇ ರೀತಿಯಾಗಿ ಕಂಪ್ಯೂಟರ್ಗಳು ಬಳಸ್ಕೊಂಡು ವಿಶೇಷವಾಗಿ ಹೈಲಿ ಕ್ವಾಲಿಫೈಡ್ ಇರೋವಂಥವ್ರು ಸೊಫಿಸ್ಟಿಕೇಟೆಡ್ ಕಂಪ್ಯೂಟರ್ಸ್ಗಳು ಸೊಫಿಶ್ಟಿಕೇಟೆಡ್ ಪ್ರಿಂಟರ್ಸು ಸ್ಕ್ಯಾನರ್ಗಳು ಬಳಸ್ಕೊಂಡು ಏನು ಮಾಡಿಬಿಡ್ತಾರೆ ಕೌಂಟರ್ ಫೀಟ್ ಕರೆನ್ಸಿ ನೋಟ್ಸು ಹ್ಞೂ ಸೇವಿಲ್ಲಪ್ಪ ದೊಡ್ಡ ಇಪ್ಪತ್ತು ರೂಪಾಯಿ ನೋಟು ಎಕ್ಸಾಕ್ಟಾಗಿ ಆ್ಯಸ್ ಇಟ್ ಈಸ್ ಹ್ಞೂ ಆರ್ ಬಿ ಐನವ್ರು ಏನು ಪ್ರಿಂಟ್ ಮಾಡಿದ್ದಾರೋ ಅದೇ ರೀತಿ ಇರುವಂಥ ಇಪ್ಪತ್ತು ರೂಪಾಯಿ ನೋಟು ನೂರು ರೂಪಾಯಿ ನೋಟು ಸಾವಿರ ರೂಪಾಯಿ ನೋಟು ಇವಾಗ ಸಾವಿರ ಅಂತೂ ಇಲ್ಲ ಫೈವ್ ಹಂಡ್ರೆಡ್ ಟು ಥೌಸಂಡ್ ನೋಟ್ಸ್ಗಳನ್ನು ಪ್ರಿಂಟ್ ಮಾಡ್ತಾರೆ ಫೋರ್ ಜೆರಿ ಇದನ್ನು ನಾವೇನಂತ ಕರಿತೀವಿ ಫೋರ್ ಜೆರಿ ಅಂತ ಕರಿತೀವಿ ಜೊತೆಗೆ ರೆವಿನ್ಯೂ ಸ್ಟ್ಯಾಂಪ್ಗಳು ಅದೇ ರೀತಿ ಪ್ರಿಂಟ್ ಮಾಡ್ತಾರೆ ಮಾರ್ಕ್ಸ್ ಕಾರ್ಡ್ಸ್ಗಳು ಅದೇ ರೀತಿ ಪ್ರಿಂಟ್ ಮಾಡ್ತಾರೆ ಈ ರೀತಿ ಪ್ರಿಂಟ್ ಮಾಡೋದ್ರ ಮೂಲಕ ಜನರಿಗೆ ಮೋಸ ಮಾಡೋಂಥ ಪ್ರಯತ್ನ ಮಾಡ್ತಾರೆ ಸೊ ದಿಸ್ ಆಲ್ಸೋ ಕಮ್ಸ್ ಅಡರ್ ದಿ ಸೈಬರ್ ಕ್ರೈಮ್ ಸೊ ಈ ರೀತಿಯಾಗಿ ಹಲವಾರು ರೀತಿಯ ಸೈಬರ್ ಕ್ರೈಮ್ಸ್ಗಳನ್ನು ನಮ್ಮ ದಿನನಿತ್ಯದಲ್ಲಿ ನಾವು ನೋಡ್ತಾನೆ ಇರ್ತೀವಿ ನಾನು ಇಲ್ಲಿ ಪಟ್ಟಿ ಕೊಟ್ಟಿರುವಂಥ ಸೈಬರ್ ಕ್ರೈಮ್ಗಳು ಇಷ್ಟೇ ಇಲ್ಲ ಸುಮಾರು ಸೈಬರ್ ಕ್ರೈಮ್ಸ್ಗಳು ಬ್ಯಾಂಕಿಂಗ್ ರಿಲೇಟೆಡ್ ಫ್ರಾಡ್ಸ್ ಆಗ್ತಾಯಿದೆ ನಾವೀಗ ಫೇಸ್ಬುಕ್ ವಾಟ್ಸಪ್ಪಲ್ಲೆಲ್ಲ ಸಿಕ್ಕಾಪಟ್ಟೆ ಫೋಟೋಸ್ಗಳೆಲ್ಲ ನಾವು ಅಪ್ಲೋಡ್ ಮಾಡೋದು ಜಾಸ್ತಿ ಆಗ್ತಾಯಿದೆ ನಮ್ಮ ಫೋಟೋವನ್ನು ಯಾರದೋ ಒಂದು ಮುಖಕ್ಕೆ ಅಂಟಿಸ್ಬಿಡುವಂಥದ್ದು ಯಾವುದೋ ಅಶ್ಲೀಲ ಫೋಟೋ ಜೊತೆ ನಮ್ಮನ್ನು ಈ ಫೋಟೋಶಾಪ್ ಮೂಲಕ ಡಿ ಡಿಫೇಮ್ ಮಾಡೋವಂಥದ್ದು ಹೌದಾ ಯಾರದೋ ಧ್ವನಿಯನ್ನು ಇನ್ನೊಬ್ಬರ ಧ್ವನಿಗೆ ಆ್ಯಡ್ ಮಾಡೋದ್ರ ಮೂಲಕ ಮಾಡೋವಂಥದ್ದು ಸೊ ಈ ರೀತಿಯಾಗಿ ಯಾವುದೋ ಒಂದು ಜಾತಿ ಬಗ್ಗೆ ಧರ್ಮದ ಬಗ್ಗೆ ಅವಹೇಳನ ಮಾತುಗಳಲ್ಲಿ ಹೇಳಿಬಿಟ್ಟು ಸಿಕ್ಕ ವೈರಲ್ ಮಾಡೋಂಥದ್ದು ಈ ರೀತಿಯಾಗಿ ಸೈಬರ್ ಕ್ರೈಮ್ಗಳು ಒಂದೋ ಎರಡೂ ಅಲ್ಲ ಹಲವಾರು ಸೈಬರ್ ಕ್ರೈಮ್ಗಳು ಬ್ಯಾಂಕ್ಗಳಲ್ಲಿ ಸೈಬರ್ ಕ್ರೈಮ್ಗಳಾಗ್ತಾಯಿದ್ದಾವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸೈಬರ್ ಇದ್ದಾವೆ ಕ್ವೆಶನ್ ಪೇಪರ್ಸ್ಗಳು ಕ್ವೆಶನ್ ಪೇಪರ್ಗಳು ಲೀಕ್ ಮಾಡೋಂಥ ಕೆಲಸ ನಡೀತಾ ಇದೆ ಮೂವೀಸ್ಗಳು ಇವತ್ತೇ ರಿಲೀಸ್ ಆಗಿರುತ್ತೆ ರಜನಿಕಾಂತ್ ಅಂತ ಮೂವಿ ಇನ್ನೂ ಥೇಟ್ರಲ್ಲಿ ಒಂದು ಶೋ ಮುಗಿದೋಗಿಲ್ಲ ಅಷ್ಟರಲ್ಲೇ ಫ್ರೀಯಾಗಿ ಯೂಟ್ಯೂಬಲ್ಲಿ ಯಾರೋ ಅಪ್ಲೋಡ್ ಮಾಡಿಬಿಟ್ಟಿರ್ತಾರೆ ಸೊ ಈ ರೀತಿಯಾಗಿ ಮಾಡೋಂಥ ಇದ್ದಾವೆ ಸೊ ಹಲವಾರು ರೀತಿಯಾಗಿ ಸ್ಪೆಷಲಿ ಹ್ಯಾಕಿಂಗ್ ಇರ್ಬೋದು ವೈರಸ್ ಅಟ್ಯಾಕ್ ಮಾಡೋಂಥದ್ದು ಇರ್ಬೋದು ಈ ರೀತಿ ಹಲವಾರು ರೀತಿ ಮಾಡೋದ್ರೂ ಹಲವಾರು ರೀತಿಯ ಸೈಬರ್ ಕ್ರೈಮ್ಸ್ಗಳನ್ನು ನಾವು ನೋಡ್ತೀವಿ ಈ ಸೈಬರ್ ಕ್ರೈಮ್ಗಳ ಬಗ್ಗೆ ನಾವು ತುಂಬಾ ಎಚ್ಚರಿಕೆ ಇರಬೇಕು ಯಾಕಂದರೆ ಮಾಮೂಲಿ ಕಳ್ಳತನ ಮಾಡಿದರೆ ಪೊಲೀಸರು ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡ್ಬೋದು ಅಥವಾ ನಮಗೂ ಒಂದು ಸಿ ಸಿ ಟಿ ವಿನೂ ಮತ್ತೊಂದು ಕಡೆ ಇರುತ್ತೆ ಬಟ್ ಸೈಬರ್ ಕ್ರೈಮಲ್ಲಿ ಅಪರಾಧಿಗಳನ್ನು ಹಿಡಿಯೋದು ತುಂಬಾ ಕಷ್ಟ ಸೈಬರ್ ಕ್ರೈಮಲ್ಲಿ ಆದಂಥ ಅಪರಾಧಗಳಿಗೆ ಸೊಲ್ಯೂಷನ್ಸ್ಗಳು ಅಷ್ಟು ಈಸಿಯಾಗಿ ಸಿಗ್ತಾ ಇಲ್ಲ ಮತ್ತು ಇದು ಇಂಟೆಲಿಜೆಂಟ್ ಇರುವಂಥವ್ರು ಮಾಡ್ತಾ ಇರುವಂಥ ಕ್ರೈಮ್ಗಳಾಗಿರೋದರಿಂದ ಅವರ ಕ್ರೈಮು ಕಂಡುಹಿಡಿಯೋದು ತುಂಬಾ ಕಷ್ಟ ಯಾರೋ ಒಳ್ಳೆಯ ಕಂಪ್ನಿಯಲ್ಲಿ ಕೋಡರ್ ಇರ್ತ ಕೋಡಿಂಗ್ ಮಾಡೋನಿರ್ತಾನೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ ಅವನು ಅವನು ಕೆಲವೊಬ್ಬರು ಖುಷಿ ಸಲುವಾಗಿ ಕೆಲವೊಬ್ರು ತಮಾಷೆ ಸಲುವಾಗಿ ಕೆಲವೊಬ್ಬರು ಸ್ಯಾಡಿಸ್ಟಿಕ್ ನೇಚರ್ ಸಲುವಾಗಿ ಕೆಲವೊಬ್ರು ದುಡ್ಡಿನ ಸಲುವಾಗಿ ಮಾಡ್ತಾ ಇರ್ತಾರೆ ಅವರು ಮಾಡಿರುವಂಥ ಸ್ಟ್ರಾಟಜಿಯನ್ನು ಕಂಡುಹಿಡಿಯೋಕ್ಕೆ ಮತ್ತೊಬ್ಬ ಎಕ್ಸ್ಪರ್ಟನ್ನು ನಾವು ಹುಡ್ಕಬೇಕು ಸೊ ಇಂಥ ಹಲವಾರು ಸಾಧ್ಯತೆಗಳು ಮತ್ತು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಎಲ್ಲಿ ಬೇಕಾದರೂ ಯಾವ ಕ್ರೈಮು ಮಾಡ್ಬೋದು ಇಂಡಿಯಾದಲ್ಲಿ ಕೂತ್ಕೊಂಡು ಆಸ್ಟ್ರೇಲಿಯಾದಲ್ಲಿ ಕ್ರೈಮ್ ಮಾಡ್ಬೋದು ಆಸ್ಟ್ರೇಲಿಯಾದಲ್ಲಿ ಕೂತ್ಕೊಂಡು ಇಂಗ್ಲೆಂಡಲ್ಲಿ ಕ್ರೈಮ್ ಮಾಡ್ಬೋದು ಹೀಗಾಗಿ ಇದರ ವ್ಯಾಪ್ತಿ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರೋದರಿಂದ ಸೈಬರ್ ಕ್ರೈಮನ್ನು ಹಿಡಿಯೋದು ಕಷ್ಟನೇ ಇದೆ ಹೀಗಾಗಿ ನಾವು ಕಂಪ್ಯೂಟರ್ಗಳನ್ನು ಬಳಸುವಾಗ ನಮ್ಮ ಮೊಬೈಲ್ಗಳನ್ನು ಬಳಸುವಾಗ ಸಾಧ್ಯ ಆದಷ್ಟು ನಾವು ಪಾಸ್ವರ್ಡ್ಸ್ಗಳು ಇಟ್ಕೊಳ್ಬೇಕು ಸೆಕ್ಯೂರ್ ಆಗಿರುವಂಥ ವೆಬ್ಸೈಟ್ಸ್ಗಳು ಎಚ್ ಟಿ ಎಚ್ ಟಿ ಟಿ ಪಿ ಎಸ್ ಅಂತ ಸೆಕ್ಯೂರ್ಡ್ ಅಂತ ಒಂದು ಲಾಕ್ ಇರುವಂತಹ ಲಾಕ್ ಪ್ಯಾಡ್ ಇರುವಂಥ ವೆಬ್ಸೈಟ್ಸ್ ಬರ್ತವೆ ಅಂಥವನ್ನು ಮಾತ್ರ ಯೂಸ್ ಮಾಡೋಂಥದ್ದು ಅನಾವಶ್ಯಕವಾಗಿರುವಂತಹ ಈ ವೆಬ್ಸೈಟ್ಸ್ಗಳಿಂದ ದೂರ ಇರುವಂಥದ್ದು ವಿಶೇಷವಾಗಿ ಈ ರೈಲ್ವೆ ಸ್ಟೇಷನ್ನು ಬಸ್ ಸ್ಟ್ಯಾಂಡ್ ಕಡೆ ಫ್ರೀ ವೈಫೈ ಅಂತ ಇರುತ್ತೆ ಫ್ರೀ ವೈಫೈ ಬಳಸೋದೇನೋ ತಪ್ಪಲ್ಲ ಸಾಂಗ್ಸು ಅವ್ಯೂ ಕೇಳೋದಕ್ಕೆ ಬಳಸ್ಕೋಬೋದು ಏನಾರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡುವಾಗ ಪರ್ಚೇಸ್ ಮಾಡುವಾಗ ಅಂಥ ಕಡೆ ಬಳಸ್ಕೊಳ್ಳದೆ ಇರೋದು ಒಳ್ಳೆಯದು ಫ್ರೀ ವೈಫೈ ಎಲ್ಲಿರುತ್ತೋ ಅಲ್ಲಿ ನಮ್ಮ ಡೇಟಾವನ್ನು ಹ್ಯಾಕ್ ಮಾಡೋಂಥ ಸಾಧ್ಯತೆ ಡೇಟಾವನ್ನು ಕದಿಯುವಂಥ ಸಾಧ್ಯತೆ ತುಂಬಾ ಇರುತ್ತೆ ಸೊ ಈ ಸೈಬರ್ ಕ್ರೈಮ್ ಕುರಿತು ನಾವು ಒಬ್ಬ ಎಜುಕೇಟೆಡ್ ಪರ್ಸನ್ಸ್ ಆಗಿ ನಾವು ಎಚ್ಚರಿಕೆ ಇರೋದು ತುಂಬಾ ಅವಶ್ಯಕತೆ ಇದೆ ಪ್ರತಿಯೊಂದಕ್ಕೂ ಪೊಲೀಸರ ಸೊಲ್ಯೂಷನ್ ಅಲ್ಲ ನಮ್ಮ ಓನ್ ಅವೇರ್ನೆಸ್ಸೇ ನಮಗೆ ಸೈಬರ್ ಕ್ರೈಮಿಂದ ಕಾಪಾಡುವಂತಹ ಒಂದು ಕೆಲಸ ಮಾಡುತ್ತೆ ವಿದ್ಯಾರ್ಥಿಗಳೇ ಸೈಬರ್ ಕ್ರೈಮ್ ಕುರಿತು ತುಂಬಾ ವಿಷಯ ಇದೆ ಇದರ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡೋದ್ರ ಮೂಲಕ ಜೊತೆಗೆ ವಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳ ಸರ್ಚ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸೈಬರ್ ಕ್ರೈಮ್ಗೆ ನೀವು ಒಳಗಾಗಿದ್ದೀರಾ ಆ ಥರ ಆಗಿದ್ದರೆ ಮುಂದೆ ಯಾವ ರೀತಿ ಎಚ್ಚರಿಕೆಗಳು ತೊಗೋಬೇಕು ಅದರ ಬಗ್ಗೆ ಕೂಡ ನೀವು ಯೋಚನೆ ಮಾಡಿರಿ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಎಲ್ಡರ್ಸು ಅವರಿಗೂ ಕೂಡ ಇದರ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ರಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ವಿದ್ಯಾರ್ಥಿಗಳೇ ಇಲ್ಲಿ ನೀಡಿರುವಂಥ ಪುಸ್ತಕಗಳು ಮತ್ತು ಲಿಂಕ್ಸ್ಗಳನ್ನು ಬಳಸ್ಕೊಂಡು ಸೈಬರ್ ಕ್ರೈಮ್ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ವಿಡಿಯೋ ನೋಡಿದಂತಹ ತಮಗೆಲ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು